ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ತಿರುಮಣಿ ಗ್ರಾಮ ಪಂಚಾಯಿತಿಯ ಹಲವು ಗ್ರಾಮಗಳಲ್ಲಿನ ಬಡವರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಗುಡಿಬಂಡೆ ತಾಲೂಕು ಶಾಖೆ ವತಿಯಿಂದ ಸೊಳ್ಳೆ ಪರದೆಗಳನ್ನು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಟೆಟ್ರಾಪ್ಯಾಕ್ ಜ್ಯೂಸ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ವಕೀಲ ಜೆವಿ ವಿಶ್ವನಾಥ್ ನರೋತ್ತಮ ಸ್ವಾಮಿಗಳು, ತಿರುಮಣಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಾರೆಡ್ಡಿ, ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸುಭಾನ್, ಮಹಾದೇವಪ್ಪ, ಅಫ್ರೀದ್ ಮುಂತಾದವರು ಭಾಗವಹಿಸಿದ್ದರು. ಇದಕ್ಕೆ ಮಡಿ ಮೈಲಿಗೆ ಅನ್ನೋದೇನು ಇಲ್ಲ, ಜನಕ್ಕೆ ಕಾಪಾಡೋಕ್ಕೆ ಭಗವಂತನ ರೂಪದಲ್ಲಿ ನಾವು ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು, ಅದು ಧರ್ಮ ಇದೆಲ್ಲ ಇಟ್ಕೋಬಾರ್ದು ಕಾನ್ಸೆಪ್ಟ್ ಅಂತ ಒಳ್ಳೆ ಸಂದೇಶಗಳನ್ನ ಎಲ್ಲ ಕಡೆ ಸರ್. ಅವ್ರು ಇವತ್ತು ಈ ಸೊಳ್ಳಾಪುರದ ವಿತರಣೆಗೆ ಬಂದ ಎರಡು ಮಾತುಗಳು ಹೇಳಬೇಕು. ನಮಸ್ಕಾರ ಹಾಗೂ ಗ್ರಾಮದ ಹಿರಿಯರೇ, ಗ್ರಾಮದ ಸತ್ಪ್ರಜೆಗಳೇ, ಎಲ್ಲರಿಗೂ ನಮಸ್ಕಾರ. ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಇರ್ತಾ ಇರ್ತಕ್ಕಂಥ ಸೊಳ್ಳೆ ಪರದೆ ಹಾಗೂ ಜ್ಯೂಸ್ ಎಲ್ಲ ಹಂಚಿಕೆ ಮಾಡ್ತಿದ್ದಾರೆ. ನಿಮಗೆಲ್ಲ ಈ ಮಳೆಗಾಲದಲ್ಲಿ ಸೊಳ್ಳೆಗಳ ಕಾಟ ಹೆಚ್ಚಾಗಿರ್ತಕ್ಕಂಥ ಗ್ರಾಮಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಬಡವರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ಅದನ್ನು ಸದ್ವಿನಿಯೋಗ ಮಾಡ್ಕೊಳ್ಳಿ. ಯಾಕಂದರೆ ಅದನ್ನೆಲ್ಲ ಮನೆಯಲ್ಲಿ ಬಿಸಾಕ್ಬಿಡೋದು ಏನೋ ವಿಚಾರಲ್ಲ ರಾಕೆ ಎಲ್ಲ ಮಾಡಿಬಿಟ್ಟು ಒಳ್ಳೆ ಪಾತ್ರ ಕಟ್ಕೊಳ್ಳಿ. ಡಬಲ್ ಡಬಲ್ ಸೊಳ್ಳೆ ಬರ್ತದೆ, ಇಬ್ಬರು ಮೂರು ಮುಲು ಬಂದಿರಲ್ಲಿ. ಹಾಗೆ ಆರೋಗ್ಯವೇ ಭಾಗ್ಯ, ನಿಮ್ಗೆ ಆರೋಗ್ಯ ಇತ್ತು ಅಂದರೆ ಎಲ್ಲ ಇದ್ದಾಗ. ಆರೋಗ್ಯ ಹೋಯ್ತು ಅಂದರೆ ಎಷ್ಟೇ ಹಣ ಇರಲಿ, ಸಂಪತ್ತು ಇರಲಿ, ಐಶ್ವರ್ಯ ಇರಲಿಲ್ಲದ್ರಿಂದ ಎಲ್ಲೂ ಪ್ರಯೋಜನ ಆಗಲ್ಲ. ಆದ್ದರಿಂದ ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆ ಒಂದು ಹಿತದೃಷ್ಟಿಯಿಂದ ನಮ್ಮ ವಿಶ್ವನಾಥ್ ಅವರು, ಹಾಗೆ ಕೃಷ್ಣಾರೆಡ್ಡಿ ಅವರೇ, ಅವರು ಸುಭಾನ್ ಅವರು, ಇವರೆಲ್ಲ ಕೂಡ ಇವರೆಲ್ಲ ನೇತೃತ್ವದಲ್ಲಿ, ಮಹಾದೇವರೇ ಇವರೆಲ್ಲ ನೇತೃತ್ವದಲ್ಲಿ ನಮ್ಮೂರಲ್ಲಿ ಕೂಡ ಸಮಯ ಸರಿ ಅಂತೇಳಿ ಎಲ್ಲ ಎಲ್ಲ ಬಂದು ನಮಸ್ಕಾರ ಮಾಡಲಾಗಿದೆ. ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ವಿಶೇಷ ದೃಷ್ಟಿ ಇದೆ. ಅದನ್ನೇ ಈ ಒಂದು ಸಂದರ್ಭದಲ್ಲಿ ಕರೋನಾ ಬರ್ತಾ ಇದೆಯಲ್ಲ, ಕರೋನಾ ಬರ್ತಿದೆ ಈ ನಮ್ಮ ಏರಿಯಾದಲ್ಲಿ ಒಂದಿಲ್ಲ ನೋಡಿ, ಈ ಚಿಂತಾಮಣಿ ರೀಸೆಂಟ್ ಆಗಿದೆ ಸಿಡ್ಲಘಟ್ಟ ಅಲ್ಲೆಲ್ಲ ಕೂಡ ಕರೋನಾ ಎಲ್ಲ ಗ್ರಾಮಾಂತರದಲ್ಲೆಲ್ಲ ಕೂಡ ಬಗ್ಗೆ ಜಾಗರೂಕತೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಂತೆ ಅಂತ ನಾನು ಎರಡು ಮಾತು ಮುಗಿಸ್ತೇನೆ ಎಲ್ಲರಿಗೆ. ಬಡವರಿದ್ದಾರೆ ಇಲ್ಲಿ, ಪೂರ್ತಿ ಊರ ಕವರ್ ಮಾಡ್ಬೋದು, ಅವ್ರು ಕೊಡೋ ರೇಂಜಿಗೆ ಪೂರ್ತಿ ಊರನ್ನು ಕವರ್ ಮಾಡ್ಬೋದು. ಅದೇ ಬೇರೆ ಊರಲ್ಲಿ ನೋಡಿದ್ರೆ ನಮಗೆ ಕೊಟ್ಟಿಲ್ಲ ಅವ್ರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗೊಂದಲ ಆಗುತ್ತೆ. ಆದ್ದರಿಂದ ನಾನು ಈ ಊರನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಬಂದು ಎಲ್ಲ ನಮ್ಮ ಭಾರತೀಯ ರೆಡ್ ಕ್ರಾಸ್ ನಿಂದ ಇವತ್ತು ನಾವೇನು ಕೃಷ್ಣಾರೆಡ್ಡಿ ಅಣ್ಣ ಮತ್ತು ನಮ್ಮ ಮಹಾದೇವ್ ಅವರ ನೇತೃತ್ವದಲ್ಲಿ ಹಾಗೂ ಸುಭಾನ್ ಅಣ್ಣ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ನರೋತ್ತಮ ಸ್ವಾಮಿಗಳ ಒಂದು ಒಂದು ಘನ ಉಪಸ್ಥಿತಿಯಲ್ಲಿ ಈ ಒಂದು ದಲಿತ ಕಾಲೋನಿ ಏನು ST SC ಕಾಲೋನಿಗಳಿಗೆ ತಿರುಮಣಿ ಗ್ರಾಮದಲ್ಲಿ ವಿಸಿಟ್ ಮಾಡಿ ಒಂದು 25 ಸೊಳ್ಳೆ ಪರದೆಗಳನ್ನು ಈ ಒಂದು ತಿರುಮಣಿ ಗ್ರಾಮದಲ್ಲಿ ನಾಗರಿಕರಿಗೆ ನಮ್ಮ ಕೃಷ್ಣಾರೆಡ್ಡಿ ಅಣ್ಣ ಅವರ ಮತ್ತು ಸುಭಾನ್ ಸರ್ ಅವರ ಹಾಗೂ ನಮ್ಮ ಪ್ರೆಸಿಡೆಂಟ್ ಅವರ ರಿಕ್ವೆಸ್ಟ್ ಮೇಲೆ ಇವತ್ತಿನ ದಿವಸ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಮ್ಮ ಡ್ಯೂಟಿ. ಈಗಾಗಲೇ ತಿರುಮಣಿಯಲ್ಲಿ ನಿಜವಾಗ್ಲೂ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. 55 ಯೂನಿಟನ್ನು ಕೃಷ್ಣಾರೆಡ್ಡಿ ಅವರು ಮತ್ತು ಪ್ರೆಸಿಡೆಂಟ್ ಆಗಿ ನಮ್ಮ ಸುಭಾನ್ ಅನ್ನೋರು ಕೊಡಿಸಿ ನಮಗೆ ಮಾದರಿ ಆಗಿದ್ದಾರೆ ಗುಡಿಬಂಡೆ ಟೌನ್ಗೆ. ಅದನ್ನೇ ನಾವು ಎಫೆಕ್ಟ್ ಆಗಿ ತೊಗೊಂಡು ಗುಡಿಬಂಡೆಯಲ್ಲಿ 110 ಯೂನಿಟ್ ಮನೆ ಮಾಡಿಸ್ಕೊಟ್ಟಿವೆ. ಯಾಕಂದರೆ ನೀವು ನಮಗೆ ಒಂದು ಮಾಡಲ್ಲು ಇನ್ ಟೈಮ್ಗೆ ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಕ್ಲೋಸ್ ಮಾಡಿದ್ರೆ ನಾನು ಎಲ್ಲ ಪಿಡಿಒಗಳು ಮೊನ್ನೆ ಇವು ಅವ್ರಿಗೂ ಸಹ ಮೀಟಿಂಗಲ್ಲಿ ಹೇಳಿದೆ. ನಿಜವಾಗ್ಲೂ ನಿಮ್ಮ ಒಳ್ಳೆ ಮನಸ್ಸು, ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ, ಎಷ್ಟು ಹಾರ್ಶ್ ಇದ್ದೀರಾ ಅಂದರೆ ಅಷ್ಟೇ ಪ್ರೀತಿನೂ ನಿಮ್ಮಲ್ಲಿದೆ, ಜನರ ಬಗ್ಗೆ ಕಳಕಳಿ ಇದೆ ಅಂತ. ಈ ಸೊಳ್ಳೆ ಪರದ ಮಳೆಗಾಲ ಬರ್ತಾ ಇದೆ, ಅದರಿಂದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಡೆಲ್ಲಿ ಮತ್ತು ಸ್ಟೇಟ್ ಬ್ರಾಂಚಿಂದ ಬಂದಿತ್ತು, ಅದು ನಮ್ಮ ಗುಡಿಬಂಡೆ ತಾಲೂಕಿಗೆ 100 ಪೀಸ್ಗಳು ಕೊಟ್ಟಿದ್ದಾರೆ. ಅದರಿಂದ ನಾವೂ ತೀರಾ ನಿರ್ಗತಿಕರಿಗೆ ಬಡವರಿಗೆ ಕೊಡ್ತಾ ಇದ್ದೀವಿ. ನಾವು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಟೆಟ್ರಾಪ್ಯಾಕ್ ಜ್ಯೂಸ್ ಜೊತೆ ಅದು ಇಮ್ಯುನಿಟಿ ಬೂಸ್ಟಿಂಗ್ ಜ್ಯೂಸು, ಈ ಟೈಮಲ್ಲಿ ಕೊರೋನಾಗೆ ಒಂದು ಜ್ಯೂಸು ಕುಡೀರಿ ಅಂತೇಳಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು.